ಮನೆಯಲ್ಲಿ ಗಣಪತಿಯನ್ನೇ ಪ್ರಾರ್ಥನೆ ಮಾಡುವಂತ ಒಂದು ಪದ್ಧತಿ ಇರೋದಿಲ್ಲ, ಅಂಥವರು ಈ ಹಬ್ಬಗಳಿಂದ ಪ್ರಾರಂಭ ಮಾಡಬಹುದಾ ಅನ್ನೋದು ಅವ್ರ ಪ್ರಶ್ನೆ. ಈಗ ಇದನ್ನ ಎರಡು ತರ ಉತ್ತರ ಕೊಡಬೇಕು. ಒಂದು ಜನರಲ್ ಆಗಿ ಸಾಮಾನ್ಯವಾಗಿ ಕುಡಿಸಬಹುದು, ಆದರೆ ಕುಡಿಸ್ಲಿಕ್ಕೆ ಮುಂಚೆ ಮನೆಯನ್ನ ಶುದ್ಧವಾಗಿ ಇಟ್ಕೊಳ್ಳಿ, ಆಹಾರ ವಿಹಾರ ಸಾತ್ವಿಕವಾಗಿರ್ಲಿ. ಅವ್ನು ಬರ್ಲಿಕ್ಕೆ ಈಗ ಯಾರಾದ್ರೂ ನಿಮ್ಮ ಗುರುಗಳು ಬರ್ತಾರೆ ಮನೆಯಲ್ಲಿ, ಯಾರಾದ್ರೂ ಬರ್ತಾರೆ ಅಂದ್ರೆ ಮನೆ ಕ್ಲೀನ್ ಮಾಡಿಟ್ಕೊಂಡು ಅಲ್ಲ, ಅತಿಥಿಗಳು ಬರ್ತಾರೆ ಅಂದ್ರೆ ಎಲ್ಲ ಮಾಡ್ತಿರಲ್ಲ. ಹೌದು, ಹಾಗೆ ಅವ್ನು ಬರ್ಲಿಕ್ಕೆ ಮುಂಚೆ ಮನೆಯನ್ನ ಶುದ್ಧಾಚಾರ ಮಾಡ್ಕೋಬೇಕು. ಮನೆಯಲ್ಲಿ ಸಾತ್ವಿಕವಾದ ಆಹಾರ, ಸಾತ್ವಿಕವಾದ ವಿಚಾರಧಾರೆಗಳು, ಮನೆ ಶುದ್ಧ ಗೋಮಯ ಹಾಕಿ ಶುದ್ಧ ಮಾಡ್ಕೊಳ್ಳಿ, ಇವೆಲ್ಲ ಮಾಡಿಕೊಂಡು ಗಣಪತಿಯನ್ನ ತಂದು ಅವನು ಇರೋ ತನಕ ಅವನ ಹೆಸರಲ್ಲಿ ಮನೆಯನ್ನ ಇನ್ನಷ್ಟು ಸಾತ್ವಿಕವಾಗಿ ಪೂಜೆ ಅನುಷ್ಠಾನ ಹವನ ಇವೆಲ್ಲ ಮಾಡ್ಕೋಬಹುದು. ಇವೆಲ್ಲ ಮಾಡ್ಕೊಂಡು ಎಷ್ಟು ನಿಮ್ಗೆ ಒಂದಿನ ಇಡ್ಲಿಕ್ಕಾಗತ್ತಾ, ಎರಡು ದಿನ ಇಡ್ಲಿಕ್ಕಾಗತ್ತಾ, 21 ದಿನ ಇಡ್ತೀರಾ, 1 ತಿಂಗಳು ಇಡ್ತೀರಾ, ಅಷ್ಟು ದಿವಸ ಅವ್ನಿಗೆ ನೈವೇದ್ಯ ಎಲ್ಲ ಮಾಡಬೇಕಾಗತ್ತೆ. ಒಂದು ಒಳ್ಳೆ ರೊಟೀನ್ ಸೆಟಪ್ ಆಗ್ಬಿಡುತ್ತೆ. ಓಕೆ, ಇದು ಯಾವ ಥರ ಅಂದರೆ ಮನೆಯಲ್ಲಿ ಮಕ್ಕಳಿರೋ ಅಮ್ಮನ ರೊಟೀನು, ಮಕ್ಕಳಿಲ್ದೇ ಇರೋ ಅಮ್ಮನ ರೊಟೀನ್ ಥರ. ಮಕ್ಕಳಿದ್ರೆ 4 ಗಂಟೆಗೆ ಎದ್ಬಿಡ್ತಾರಲ್ಲ, ಅವರಿಗೆ ಒಬ್ಬ ಚಡ್ಡಿ ಹಾಕಿ, ಅವರಿಗೆ ಬಟ್ಟೆ ಹಾಕಿ, ಅವರಿಗೆ ಸ್ಕೂ ಅಡಿಗೆ ಮಾಡಿ ಎಲ್ಲ ಹೋಗಿ ರೊಟೀನ್ ಸೆಟ್ ಮಾಡ್ತಾರೆ ಮಕ್ಕಳು. ರಜೆಯಲ್ಲಿ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಅಮ್ಮ ಅಪ್ಪನಿಗೆ. ಗಣಪತಿ ಬಂದ ಅಂದ್ರೆ ಮನೆಯಲ್ಲಿ ಒಂದು ಪುಟ್ಟ ಮಗು ಬಂದಾಗೆ ಒಳ್ಳೆ ರೊಟೀನ್ ಸೆಟಪ್ ಮಾಡ್ತಾನೆ. ಬೆಳಗ್ಗೆ ಬೇಗ ಹೇಳ್ಬೇಕು, ಹೆಂಗೆಂಗೋ ಅಡಿಗೆ ಮಾಡಂಗಿಲ್ಲ, ನೆನ್ನೆ ಊಟ ಮಾಡಂಗಿಲ್ಲ, ಫ್ರೆಶ್ ಅವನಿಗೋಸ್ಕರ ಫ್ರೆಶ್ ಮಾಡ್ಬೇಕು, ಫ್ರೆಶ್ ತಿನ್ಬೇಕು. ಮನೆಯಲ್ಲಿ ಗಲಾಟೆ ಮಾಡಂಗಿಲ್ಲ, ಅವ್ನು ಇರ್ತಾನೆ, ಜೋರ ಕಿಚ್ಚಾಡಂಗಿಲ್ಲ, ಜಗಳ ಮಾಡಂಗಿಲ್ಲ, ಅನುಷ್ಠಾನ ಮಾಡಬೇಕು. ಇವೆಲ್ಲ ಏನಾಗ್ತದೆ ಅಂದ್ರೆ ಅವ್ನು 48 ದಿನ ಇದ್ದು ಹೋದ್ರೆ ನಮ್ಮ ಲೈಫ್ 48 ದಿನ ರೊಟೀನ್ ಸೆಟಪ್ ಆಗ್ಬಿಡುತ್ತೆ. ಮಾಡ್ಬೋದು, ಒಂದ್ಸರಿ ಮಾಡಿದ ಸಂಕಲ್ಪ ಮಾಡಿ ಪ್ರತಿ ವರ್ಷನೂ ಎಷ್ಟಾಯ್ತಾ ಶಕ್ತಿ ಅಂದ್ರೆ ಆಡಂಬರವನ್ನು ಅವನು ಕೇಳೋದಿಲ್ಲ. ಅಂದ್ರೆ ಸಾಲ ಮಾಡಿ ಯಾವ ಹಬ್ಬವನ್ನು ಮಾಡಬಾರ್ದು. ಸಾಲ ಮಾಡಿ ಏನ್ ಮಾಡಿದ್ರು ತಪ್ಪು, ಯಾವ ದೇವರು ಮೆಚ್ಚೋದಿಲ್ಲ. ಸಾಲ ಮಾಡೋದಕ್ಕಿಂತ ಏನು ಪಾಪವೇ ಇಲ್ಲ. ಆದ್ದರಿಂದ ನಮ್ಮ ಯೋಗ್ಯತೆಗೆ ಅನುಕೂಲ ಆಗುವಂತೆ ಅದರಲ್ಲಿ ಎಷ್ಟು ಅವನಿಗೇನು ಬೇಕು, ಅವನಿಗೆ ಭಕ್ತಿ ಬೇಕು, ಬೇರೇನು ಒಂದು 4 ಗರಿಕೆ ಅಷ್ಟೇ ಅಷ್ಟೇ. ಅವನಿಗೇನು ಸುಮ್ಮನೆ ತೆಂಗಿನಕಾಯಿ ಕೊಬ್ಬರಿ ಸಕ್ಕರೆ ಬೆಲ್ಲ ಇಟ್ಕೊಟ್ರು ತಿಂತಾನೆ ಅವನು. ಅವನಿಗೆ ಭಕ್ತಿ ತುಂಬ ಮುಖ್ಯ, ಸಮರ್ಪಣಾ ಭಾವನೆ ತುಂಬ ಮುಖ್ಯ, ಆಡಂಬರ ಅಲ್ಲ. ಇತ್ತು ಅಂದರೆ ಮಾಡಿ, ಇಲ್ಲಾಂದರೆ ಎಷ್ಟಿದೆಯೋ ಅಷ್ಟರಲ್ಲೇ ಮಾಡಬೇಕು. ಸಾಲ ಅಂತೂ ಮಾಡಬಾರ್ದು, ಅದು ಗಣಪತಿ ಹೆಸರಲ್ಲಿ ಮಾಡಬೇಡಿ. ಎಷ್ಟು ಎತ್ತರ ಅಥವಾ ಎಷ್ಟು ಅಗಲ ಇರಬೇಕು ಗಣಪತಿಯನ್ನು ಆರಾಧಿಸಬೇಕು ಅಂತ ಹೇಳಿದರೆ? ಇದು ಗಣಪತಿ ಅಂತಲ್ಲ, ಯಾವುದೇ ವಿಗ್ರಹವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಮುಂಚೆ ಇದನ್ನು ನೀವು ಅನುಸರಿಸಿ. ನೀವು ಸ್ವಂತಕ್ಕೆ ಅಂದರೆ ನನ್ನ ಸ್ವಂತ ಪೂಜೆ ಅಂತ ಮನೆಯಲ್ಲಿ ಉಪಯೋಗಿಸ್ಕೊಳ್ತೀರಿ ಅಂದರೆ ಸಾಮಾನ್ಯವಾಗಿ ಒಂದು ಮುಷ್ಟಿಯಲ್ಲಿ ಹೀಗಿಡಿದ್ರೆ ಆ ವಿಗ್ರಹ ಮುಷ್ಟಿಗಿಂತ ಹೊರಗಿಡಬಾರ್ದು, ಮುಷ್ಟಿ ಒಳಗಿರಬೇಕು. ಓಕೆ, ಅಷ್ಟು ಮಾಡಿದ್ರೆ ಸಾಕಾಗ್ತದೆ. ಈಗ ಅರ್ಥ ಆಗ್ತದೆ. ಈಗ ನಿಮಗೆ ನೀವು ಒಂದು ಮೊಬೈಲ್ ಯೂಸ್ ಮಾಡ್ತೀರಿ ಅನ್ಕೊಳ್ಳಿ, ನೀವು ದಿನಕ್ಕೆ 2 ಸರಿ ಪವರ್ ಬ್ಯಾಂಕು ಚಾರ್ಜ್ ಮಾಡಬೇಕು ಅಂದಾಗ ಏನು ಮಾಡ್ತೀರಿ? ಯು ಪಿ ಎಸ್ ಇಟ್ಕೊಂಡು ತಿರುಗ್ತೀರಾ? ಸಾಧ್ಯ ಇಲ್ಲ ಅಲ್ಲ, ಒಂದು ಚಿಕ್ಕ ಪವರ್ ಬ್ಯಾಂಕ್ ಇಟ್ಕೊಂಡಿರ್ತೀರಿ ಅಲ್ವಾ? ಹಾಗೆ ನನ್ನ ಬದುಕು ನನ್ನ ಮನೆಗೆ ಒಂದು ಮುಷ್ಟಿ ಒಳಗಿರುವ ಗಣಪತಿ ಸಾಕಾಗ್ತದೆ. ಅದಕ್ಕಿಂತ ಹೆಚ್ಚಾದರೆ ಏನಾಗಬೇಕು ಅಂದರೆ ಅಷ್ಟು ಪ್ರಾಣ ಪ್ರತಿಷ್ಠೆ ಜಾಸ್ತಿ ಆಗಬೇಕಾಗತ್ತೆ. ಈಗ ಉದಾಹರಣೆಗೆ ನಿಮಗೊಂದು ಪುಟ್ಟು ಒಂದು ಹಸು ಕರು ತಂದುಕೊಟ್ರೆ ಸಾಕ್ಬೋದಾ? ಕಮಿಟ್ಮೆಂಟ್ ಒಂದು ಹಂತಕ್ಕೆ ಸಾಕ್ಬೋದು. ನಾಯಿ ಮರಿ ಈಸಿ ಸಾಕ್ಬೋದು, ಹಸು ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಅಲ್ವಾ? ಹಾನಿ ತಂದುಕೊಟ್ರೆ ಸಾಧ್ಯನೇ ಇಲ್ಲ ಗುರುಗಳೇ, ಇಲ್ಲ ಅಲ್ವಾ? ಹಾಗೆ ನಾವು ವಿಗ್ರಹ ದೊಡ್ಡದಾದಷ್ಟು ಅದಕ್ಕೆ ಪ್ರಾಣ ಶಕ್ತಿ, ಪ್ರಾಣ ಪ್ರತಿಷ್ಠೆ, ಅರ್ಚನೆ, ಆರಾಧನೆ, ಅದಕ್ಕೆ ಬೇಕಾದ ಹೋಮ, ಹವನಗಳು, ಅಭಿಷೇಕ ಇವೆಲ್ಲವೂ ಜಾಸ್ತಿ ಆಗ್ತಾ ಹೋಗಬೇಕು. ಅದಕ್ಕೋಸ್ಕರವೇ ರಾಜರು ಮಹಾರಾಜರು ಬೃಹದೇಶ್ವರ ಅಂತ ದೇವಸ್ಥಾನ ಕಟ್ಟಬೇಕಾದ ದೊಡ್ಡ ದೊಡ್ಡ ಲಿಂಗಗಳನ್ನು ಮಾಡಿದ್ರು ಬಿಟ್ರೆ, ಯಾಕಂದ್ರೆ ಅದಕ್ಕೆ ಆನೆ ಸಾಕ್ದಂತ ಆನೆ ಸಾಕೋತಾರ ಅವ್ನು ಇಟ್ಕೊಂಡ್ರೆ. ಆದ್ದರಿಂದ ಮನೆಗೆ ತತ್ತೀರಿ ಅಂತ ಆದ್ರೆ ಅದು ಎಷ್ಟು ಚಿಕ್ಕದಾಗಿರ್ತದಲ್ಲ ಅಷ್ಟು ಮೈಂಟೆನೆನ್ಸ್ ಈಸಿ. ಈಗ ನಾವು ಹೂ ಹಾಕ್ತೀವಿ, ಏನು ಹೂ ಹಾಕೋದು? ಹೂವಲ್ಲಿ ಪ್ರಾಣಶಕ್ತಿ ಇದೆ, ಅದು ಹೇಗಿದ್ರು ನಾಳೆ ಬಾಡಿ ಹೋಗ್ತದೆ ಕೆಳಗೆ ಬಿದ್ದು. ಒಂದು ದಿವಸದ ಮುಂಚೆ ಕಿತ್ಕೊಳ್ತೀವಿ, ಬಾಡಿ ಹೋದ್ರೆ ಏನಕ್ಕೆ ಉಪಯೋಗ ಇಲ್ಲ. ಈ ಪ್ರಾಣಶಕ್ತಿಯನ್ನು ಅದಕ್ಕೆ ಹಾಕುವ ಮೂಲಕ ಆ ಪ್ರಾಣಶಕ್ತಿ ಚಾರ್ಜ್ ಆಗ್ತದೆ. ಅರ್ಚನೆ, ಹಾಲಲ್ಲಿ ಪ್ರಾಣಶಕ್ತಿ ಇದೆ, ಹಾಲಲ್ಲಿ ಪ್ರಾಣಶಕ್ತಿ ಇದೆ, ಹಾಲಲ್ಲಿ ಅರ್ಚನೆ ಮಾಡುವ ಮೂಲಕ ಅದಕ್ಕೆ ಪ್ರಾಣಶಕ್ತಿ, ಅದಕ್ಕೆ ಚಾರ್ಜ್ ಮಾಡಿದಾಗ ಅದು ನಮಗೆ ವಾಪಸ್ ಕೊಡ್ತದೆ. ಅದ್ಭುತ, ನಿಜಕ್ಕೂ ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗ್ತಾ ಇದೆ. ಇದು ಯಾವ ತರ ವರ್ಕ್ ಆಗುತ್ತೆ, ಭಕ್ತಿ ಅನ್ನುವಂಥದ್ದು ಇರುವಂತ ವಿಜ್ಞಾನ ಇದು, ಬರೀ ಭಾವನೆ ಅಲ್ಲ, ಪ್ರಿಸೈಸ್ ಆಗಿದೆ. ಯಾವ ಮುದ್ರೆ ಮಾಡಬೇಕು, ಅದನ್ನ ಹೆಂಗೆ ಪ್ರಾಣಶಕ್ತಿ ಚಾರ್ಜ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು ನಮ್ಮಲ್ಲಿ. ಅದಕ್ಕೆ ಕೆಲವು ದೇವಸ್ಥಾನಗಳಿಗೆ ಹೋದರೆ ವೈದ್ಯನಾಥೇಶ್ವರ ರೋಗ ಬಾಸಿ ಆಗ್ತದೆ, ಕೆಲವು ದೇವಸ್ಥಾನಕ್ಕೆ ಹೋದರೆ ಕೋರ್ಟ್ ಕೇಸು ಸಾಲ್ವ್ ಆಗ್ತದೆ,
ಕೆಲವು ಕಡೆ ಹೋದಾಗ ದಾಂಪತ್ಯ ಚೆನ್ನಾಗಿ ಆಗ್ತದೆ, ಕೆಲವು ಕಡೆ ಹೋದ್ರೆ ನರಸಿಂಹ ಭಯ ಹೋಗ್ತದೆ. ಏನು ಅಂದ್ರೆ ಸ್ಪೆಸಿಫಿಕ್ ಆಗಿ ಆ ಡಯೇಟಿನ ಆ ವಿಗ್ರಹವನ್ನ ಆ ಪರ್ಪಸ್ಗೆ ಡಿಸೈನ್ ಮಾಡಿರ್ತಾರೆ. ಈಗ ಕುಲದೇವತೆ ಅಂತ, ಕುಲದೇವತೆ ಅಂತ ಅಂದ್ರೆ ಆ ಡಿ ಎನ್ ಎ ಆ ಕುಲಕ್ಕೆ ಸಂಬಂಧಪಟ್ಟವ್ರು ಹೋದ್ರೆ ಇಮಿಡಿಯೇಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಯಾಕಂದ್ರೆ ಅದಕ್ಕೆ ಬೇಕಾದಂಗೆ ಅದು ಡಿಸೈನ್ ಮಾಡಿರ್ತಾರೆ. ಗ್ರಾಮದೇವತೆ, ಅದಕ್ಕೆ ಪ್ರತಿಯೊಬ್ಬರು ಗ್ರಾಮದೇವತೆಗೆ ಆ ಗ್ರಾಮದವ್ರು ಹೋಗ್ಲೇಬೇಕು ಪ್ರತಿ ವಾರ ಅಂತ ಹೇಳೋದು. ಆ ಗ್ರಾಮದಲ್ಲಿ ವಾಸ ಮಾಡುವವರಿಗೆ ಬೇಕಾಗಿದ್ದೆಲ್ಲ ಆ ಗ್ರಾಮದೇವತೆ ಕೊಡ್ತಾರೆ. ಹಾಗೆ ಡಿಸೈನ್ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ. ಹಾಗೆ ಗಣಪತಿನೂ ಹಾಗೆ, ವಿದ್ಯಾಗಣಪತಿ, ನಾಟ್ಯ ಗಣಪತಿ, ತರುಣ ಗಣಪತಿ, ಉಚ್ಚಿಷ್ಟ ಗಣಪತಿ, ಅಘೋರ ಗಣಪತಿ, ಮನೇಲಿ ಪೂಜೆ ಮಾಡಬಾರ್ದು ಕೆಲವು.